ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ಸುಜಯ್ ಗೌಡ, ಹಾಗೆ ನೀವು ನೋಡ್ತಿದ್ದೀರಾ ಪೆಟ್ ಕೇರ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಫೈನಲಿ ನಮ್ಮ ನ್ಯೂ ಪಪ್ಪಿನ ನಮ್ಮ ಮನೆಗೆ ತೊಗೊಂಡು ಬಂದಿದ್ದೀನಿ. ಅಂದರೆ ಕೊಡಗು ನಮ್ಮದು, ಸೊ ಅಲ್ಲಿಗೆ ನಮ್ಮ ಮನೆಗೆ ತೊಗೊಬಂದಿದ್ದೀನಿ. ಸೊ ಪಪ್ಪಿನ ಮನೆಗೆ ತೊಗೊಬಂದಿದ್ದು ತುಂಬಾ ದಿನ ಆಯಿತು, ಸೊ ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಯಿತು. ಬಟ್ ಈ ವಿಡಿಯೋ ಈಗ ಬರ್ತಾಯಿದೆ ಅಷ್ಟೇ. ಸೊ ಪಪ್ಪಿ ತುಂಬಾ ಆ್ಯಕ್ಟಿವ್ ಇದೆ, ಬಟ್ ಇಲ್ಲಿ ಮಾತ್ರ ಸುಮ್ಮನೆ ಕೂತ್ಕೊಂಡಿದೆ. ಹೆಂಗೆ ಕೂತಿದೆ ನೋಡ್ಬೋದು, ಬಟ್ ಇಷ್ಟು ಸೈಲೆಂಟ್ ಅಲ್ಲ, ಇದು ತುಂಬಾ ಆ್ಯಕ್ಟಿವ್ ಇದೆ ಇದು. ಸೊ ಲಾಸ್ಟ್ ಒಂದು ವೀಡಿಯೋದಲ್ಲಿ ಸೊ ನಮ್ಮ ನ್ಯೂ ಪಪ್ಪಿಗೆ ಏನು ನೇಮ್ನ ಇಡಬೇಕು, ಸೊ ಯಾವ್ದಾದ್ರು ಒಳ್ಳೆ ನೇಮ್ ಇದ್ರೆ ಸಜೆಸ್ಟ್ ಮಾಡಿ ಅಂತ ತಿಳಿಸಿದ್ದೆ. ಸೊ ತುಂಬ ಜನ ಕಮೆಂಟ್ ಮಾಡಿದ್ರಿ, ತುಂಬಾ ಒಳ್ಳೊಳ್ಳೆ ನೇಮ್ಗಳನ್ನ ನಮಗೆ ಸಜೆಸ್ಟ್ ಮಾಡಿದ್ರಿ. ಯಾರೆಲ್ಲ ಕಮೆಂಟ್ ಮಾಡಿದ್ರಿ ನಿಮಗೆಲ್ಲ ತುಂಬಾ ಥ್ಯಾಂಕ್ಸ್. ಸೊ ಎಲ್ಲ ನೇಮ್ ಚೆನ್ನಾಗಿತ್ತು, ಕೆಲವೊಬ್ಬರು ಮೇಲ್ ಡಾಗ್ ನೇಮ್ ಮೇಲೆ ಹೇಳ್ತಾಯಿದ್ರಿ. ಸೊ ಆ್ಯಕ್ಚುಲಿ ಇದು ಫೀಮೇಲ್ ಡಾಗ್, ತುಂಬ ಜನ ತಪ್ಪಾಗಿ ತಿಳ್ಕೊಬಿಟ್ಟಿದ್ರು ಅನಿಸುತ್ತೆ. ಫೀಮೇಲ್ ಇದು, ಮೇಲ್ ಅಲ್ಲ, ಹಾಗೆ ತುಂಬ ಮೇಲ್ ನೇಮ್ ಎಲ್ಲ ಕಮೆಂಟ್ ಮಾಡಿದ್ರಿ. ಅದರಲ್ಲಿ ತುಂಬ ನೇಮ್ಗಳು ತುಂಬಾ ಕಾಮನ್ ನೇಮ್ ಆಗಿತ್ತು. ಸೊ ನಾನೇನಾದ್ರು ಒಂದು ಡಿಫ್ರೆಂಟಾಗಿ ನೇಮ್ ಇಡಬೇಕು, ತುಂಬ ರೇರ್ ಆಗಿ ಸ್ವಲ್ಪ ಇರೋವಂಥ ನೇಮ್ನ ಇಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲ್ ಆಗಿ ಇವಳಿಗೆ ಟಕೀಲಾ ಅಂತ ನೇಮ್ನ ಇಟ್ಟಿದ್ದೀನಿ. ಸೊ ಟಕೀಲಾ ಅಂದರೆ ನಿಮಗೆ ಗೊತ್ತಿರುತ್ತೆ, ಟಕೀಲಾ ಶಾರ್ಟ್ ಬರುತ್ತಲ್ಲ, ಸೊ ಅದೇ. ಸೊ ನಮ್ಮ ಚಂದನ್ ಶೆಟ್ಟಿಯವರ ಟಕೀಲಾ ಸಾಂಗ್ ಇದೆಯಲ್ಲ, ಸೊ ಆ ಟಕೀಲಾ ಇದು. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ನೇಮ್ನ ಇಟ್ಟಿದ್ದೀನಿ. ಸೊ ಯಾರಿಗೂ ಎಲ್ಲ ಕಾಮನ್ ನೇಮ್ನ ಇಟ್ಟರೆ ಚೆನ್ನಾಗಿರಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಏನಾರೇ ಇಡೋಣ ಅಂಥೇಳಿ ಈ ನೇಮ್ನ ಇಟ್ಟಿದ್ದೀನಿ, ಟಕೀಲಾ ಅಂಥೇಳಿ. ಸೊ ಈ ನೇಮು ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ನೇಮ್ ಅಂಥೇಳಿ. ತುಂಬ ಜನ ತುಂಬ ಕಮೆಂಟ್ ಮಾಡಿದ್ವಿ, ಸೊ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಬೇಜಾರು ಮಾಡ್ಕೋಬೇಡಿ ಈ ನೇಮ್ನ ಇಟ್ಟಿರೋದಕ್ಕೆ. ಸೊ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಈ ನೇಮ್ನ ಇವಳಿಗೆ ಇಟ್ಟಿದ್ದೀನಿ. ಇನ್ಮೇಲೆ ಟಕೀಲಾ ವಿಡಿಯೋಸ್ ನಮ್ಮ ಚಾನಲಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಸೊ ಅಲೆಕ್ಸಾಗೆ ಹೇಗೆ ನೀವು ಸಪೋರ್ಟ್ ಕೊಟ್ರಿ, ಅದೇ ರೀತಿ ನಮ್ಮ ಈ ಟಕೀಲಾಗೆ ನಿಮ್ಮ ಸಪೋರ್ಟ್ ಅವಶ್ಯಕತೆ ತುಂಬಾ ಇದೆ. ರೆಗ್ಯುಲರ್ ಆಗಿ ಇವಳಿಗೆ ಏನು ಫುಡ್ ಕೊಡ್ತೀನಿ, ಸೊ ಕೇರ್ ಹೇಗೆ ಮಾಡಬೇಕು, ಗ್ರೂಮಿಂಗ್ ಆಗಿರಲಿ, ಬಾತ್ ಹೇಗೆ ಮಾಡಿಸ್ಬೇಕು, ಪ್ರತಿಯೊಂದು ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಸೊ ಟ್ರೈನಿಂಗ್ ವೀಡಿಯೋ ಟ್ರೈ ಮಾಡ್ತೀನಿ, ಟ್ರೈನಿಂಗಿಗೋಸ್ಕರ ಇವಳನ್ನ ತಂದಿಲ್ಲ ಟ್ರೈನಿಂಗ್ ವೀಡಿಯೋ ಮಾಡೋದಕ್ಕೆ. ಬ್ರೀಡಿಂಗ್ ಉದ್ದೇಶಕ್ಕೋಸ್ಕರ ಈ ಪಪ್ಪಿನ ತೊಗೊಂಡಿದ್ದೀನಿ. ಬ್ರೀಡಿಂಗಿಗೆ ಯಾವ ಬ್ರೀಡ್ ಬೆಸ್ಟ್ ಅಂತ ತುಂಬ ಜನ ಬ್ರೀಡರ್ಸ್ಗಳ ಜೊತೆ ಕೇಳಿದೆ, ಅವರೆಲ್ಲ ಟಾಯ್ ಬ್ರೀಡ್ ಬೆಸ್ಟು ಅಂತ ಹೇಳ್ತಿದ್ರು. ಅದರಲ್ಲಿ ನನಗೆ ಶಿಹ್ ಟ್ಸು ಸ್ವಲ್ಪ ಇಷ್ಟ ಆಯಿತು, ಹಾಗಾಗಿ ಶಿಹ್ ಟ್ಸು ಬ್ರೀಡ್ನ ತೊಗೊಂಡೆ. ಸೊ ಈ ಬ್ರೀಡ್ಸ್ಗಳಂತ ಹೇಳಿದ್ರೆ ಇರೋದೇ ಇಷ್ಟು ಸಣ್ಣ, ಸೊ ಸ್ವಲ್ಪ ಜಾಗ ಇದ್ದರೆ ಸಾಕು ಇವಕ್ಕೆ. ಮತ್ತು ಫುಡ್ ಕೂಡ ಸ್ವಲ್ಪನೇ ತಿನ್ನುತ್ತೆ. ಗ್ರೂಮಿಂಗ್ ಒಂದು, ಅದೊಂದು ಸ್ವಲ್ಪ ಕಷ್ಟ, ಸೊ ಅದನ್ನು ಡೈಲಿ ಮಾಡ್ತಾ ಬಂದ್ವಿ ಅಂತ ಹೇಳಿದ್ರೆ ಅದು ಮೈಂಟೈನ್ ಮಾಡ್ಕೋಬೋದು. ಸೊ ಓಕೆ, 1 ವರ್ಷದ ತನಕ ಮೈಂಟೈನ್ ಮಾಡಿ ನೆಕ್ಸ್ಟು ಟ್ರಿಮ್ ಮಾಡಿದ್ರು ನಡೆಯುತ್ತೆ. ಸೊ ಕಸ್ಟಮರ್ಗಳಿಗೆ ಎಷ್ಟು ಹೇರ್ ಕ್ವಾಲಿಟಿ ಬರುತ್ತೆ ಅಂತ ತೋರಿಸೋದಕ್ಕೆ, ಕ್ವಾಲಿಟಿ ಹೇಗಿದೆ ಅಂತ ತೋರಿಸೋದಕ್ಕೆ ಒಂದು ಸಲ ಫುಲ್ಲು ಹೇರ್ನ ಬಿಟ್ಟು ನೆಕ್ಸ್ಟು ಫೋಟೋ ಶೂಟ್ ಎಲ್ಲ ನೀಟಾಗಿ ಮಾಡಿಸಿ ನೆಕ್ಸ್ಟ್ ಬೇಕಾದ್ರೆ ಟ್ರಿಮ್ ಮಾಡ್ಕೋಬೋದು ಅಂತ ತುಂಬ ಜನ ಹೇಳಿದ್ರು. ಹಾಗಾಗಿ ಈ ಪಪ್ಪಿನ ತೊಗೊಂಡಿದ್ದೀನಿ. ನಮಗೆ ಇಲ್ಲಿ ಪ್ಲೇಸ್ ಸ್ವಲ್ಪ ಕಡಿಮೆ ಇದೆ ಮನೆ ಹತ್ರ, ಸೊ ಈ ಬ್ರೀಡ್ಗಳಾದರೆ ಮನೆಯೊಳಗೆ ಆರಾಮಾಗಿ ಸಾಕೋಬೋದು. ಬಟ್ ಬೇರೆ ಬ್ರೀಡ್ಗಳು ಲ್ಯಾಬು, ಜರ್ಮನ್ ಶಫರ್ಡು, ರಾಟ್ವೀಲರು ಈ ರೀತಿ ಆದರೆ ಒಂದು ಸಪ್ರೇಟ್ ಅದಕ್ಕೆ ಕೇಜ್ ಬೇಕಾಗುತ್ತೆ, ಮತ್ತು ಡೈಲಿ ವಾಕಿಂಗ್ ಅದು ಇದು ಮಾಡಿಸ್ಬೇಕಾಗುತ್ತೆ, ಮತ್ತು ಫುಡ್ ಕೂಡ ಜಾಸ್ತಿ ಬೇಕಾಗುತ್ತೆ. ಸೊ ಇದಕ್ಕೆಲ್ಲ ಒಂದು 100 ಗ್ರಾಮ್ ಫುಡ್ ಇದ್ದರೆ ಸಾಕು, ಡೈಲಿ ಮೇಂಟೈನ್ ಮಾಡ್ಕೋಬೋದು. ಸೊ ಈ ಎಲ್ಲ ವಿಷಯಗಳು ನೆನಪಲ್ಲಿ ಇಟ್ಕೊಂಡು ಈ ಬ್ರೀಡ್ನ ತೊಗೊಂಡಿದ್ದೀನಿ. ಸುಮ್ಮನೆ ಏನಕ್ಕೆ ಗೊತ್ತಿಲ್ಲದಿರೋ ಬ್ರೀಡ್ಗಳನ್ನ ತೊಗೊಂಡು ಸುಮ್ಮನೆ ಕಷ್ಟಪಡೋದೇನಕ್ಕೆ ಅಂಥೇಳಿ ಈ ಬ್ರೀಡ್ನ ತೊಗೊಂಡಿದ್ದೀನಿ. ಇನ್ನೂ ತುಂಬ ಜನ ಪ್ರೈಸ್ ಜಾಸ್ತಿ ಆಯಿತು, ತುಂಬಾ ಕಾಸ್ಟ್ಲಿ ಆಯ್ತು ಇದು, ಸೊ ಅಷ್ಟಕ್ಕೆ ಸಿಗ್ತಾ ಇತ್ತು, ಇಷ್ಟಕ್ಕೆ ಸಿಗ್ತಾ ಇತ್ತು, 10,000 ಸಿಗ್ತಾ ಇತ್ತು, 15,000 ಸಿಗ್ತಾ ಇತ್ತು ಅಂತ ತಿಳಿಸಿದ್ರಿ. ಸೊ ಇದು ಬಂದು ಆ್ಯಕ್ಚುಲಿ ನಾರ್ಮಲ್ ಕ್ವಾಲಿಟಿ ಅಲ್ಲ, ಶೋ ಕ್ವಾಲಿಟಿ ಇದು, ವಿತ್ ಕೆ ಸಿ ಐ ಪೇಪರ್ ಹಾಗೆ ಮೈಕ್ರೋ ಚಿಪ್ ಜೊತೆ ನಮಗೆ ಸಿಗೋದು. ಸೊ ವಿತ್ ಕೆ ಸಿ ಎಲ್ಲ 25 ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಈ ಶೋ ಕ್ವಾಲಿಟಿ ಡಾಗ್ಸ್ನ ತೊಗೋಬೇಕಾದ್ರೆ ಪೇರೆಂಟ್ಸ್ನ ನೋಡಬೇಕಾಗುತ್ತೆ, ಮತ್ತು ಲೈನೇಜ್ನ ನೋಡಬೇಕಾಗುತ್ತೆ, ಮತ್ತು ಯಾವ್ದಾರು ಅವ್ರ ಹತ್ರ ಜನ್ರೇಷನ್ ಮೇಂಟೈನ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ನೋಡಬೇಕಾಗುತ್ತೆ. ಈಗ ಈ ಪಪ್ಪಿ ಬ್ರದರ್ನ ನಿಮಗೆ ತೋರಿಸ್ತೆ, ಸೊ ಅದ್ರ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ನೀವು ನೋಡ್ಬೋದು. ಸೊ ಅದನ್ನು ನೋಡಿದ್ರೆ ನಮಗೆ ನೆಕ್ಸ್ಟು ನಮ್ಮ ಪಪ್ಪಿ ಯಾವ ರೀತಿ ಬರ್ಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ. ಇನ್ನು ಬೇರೆ ಗೊತ್ತಿಲ್ಲದರೂ ಯಾವುದೋ ಬ್ರೀಡರ್ಗಳ ಹತ್ರ ತೊಗೊಂಡ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿಂದನೋ ಪಪ್ಪಿ ತರ್ತಾರೆ, ಯಾವುದೋ ಡಾಗ್ಸ್ಗಳನ್ನ ಈ ಪಪ್ಪಿಯ ಪೇರೆಂಟ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ, ನಾವು ಅದನ್ನು ಬ್ಲೈಂಡಾಗಿ ನಂಬ್ಕೊಂಡು ತೊಗೊಬಿಡ್ತೀವಿ. ಇಲ್ಲ ಕೆಲವೊಬ್ಬರು ಯಾವುದೋ ಪೇಪರ್ನ ಯಾವುದೋ ಪಪ್ಪಿಗೆ ಸೇರಿಸ್ಬಿಟ್ಟು ನಮಗೆ ಇದೇ ಈ ಪಪ್ಪಿಯ ಪೇಪರ್ ಅಂತ ಹೇಳ್ಬಿಟ್ಟು ನಮಗೆ ಕೊಡ್ತಾರೆ. ಸೊ ಅದೆಲ್ಲ ಚೀಪಾಗಿ ಸಿಗುತ್ತೆ, ಬಟ್ ಒಂದು ಲೈನೇಜ್ನ ಮೇಂಟೈನ್ ಮಾಡ್ಕೊಂಡು ಕ್ವಾಲಿಟಿಯಾಗಿ ಬ್ರೀಡಿಂಗ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಯಾವಾಗಲೂ ಪ್ರೈಸ್ ಜಾಸ್ತಿ ಇರುತ್ತೆ, ಬಿಕಾಸ್ ಯಾಕಂತ ಹೇಳಿದ್ರೆ ಅವ್ರ ಹತ್ರ ರೆಗ್ಯುಲರಾಗಿ ಕಸ್ಟಮರ್ ಇರ್ತಾರೆ. ಸೊ ಈ ಪಪ್ಪಿ ತೊಗೋಬೇಕಾದ್ರೆ ನಾನು ಕೂಡ ಸೊ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರೋದು. ಸೊ ಕ್ರಾಸಿಂಗ್ ಆಗಿದ್ದ ದಿನಾನೇ ಪಪ್ಪಿ ಬೇಕು ಅಂತ ಅವ್ರ ಹತ್ರ ಹೇಳಿದ್ದೆ. ಸೊ ಡಿಲಿವರಿ ಆಗಿದ ತಕ್ಷಣ ಸೊ ಈ ಪಪ್ಪಿನ ಬುಕ್ಕಿಂಗ್ನ ಮಾಡ್ಕೊಂಡಿದ್ದೀನಿ. ಸೊ ಫೈನಲ್ ಆಗಿ ಈ ಪಪ್ಪಿ ನಮ್ಮ ಕೈಲಿದೆ. ಸೊ ಈ ರೀತಿ ಒಂದು ಕೆ ಸಿ ಐ ಡಾಗ್ನ ತೊಗೋಬೇಕಾದ್ರೆ ನಾವು ನೋಡಬೇಕು. ಸೊ ಪ್ರೈಸು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಪ್ರೈಸ್ ಮುಖ ನೋಡ್ತಾ ಹೋದರೆ ನಾವು ಕ್ವಾಲಿಟಿನ ಕಳ್ಕೊಬೇಕಾಗುತ್ತೆ. ಸೊ ಈಗಾಗಲೇ ಒಂದು 2-3 ಸಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಹಾಗಾಗಿ ತೊಗೊಳ್ಳುವಾಗ ಸೊ ಈ ಸಲ ಒಳ್ಳೆ ಪಪ್ಪಿನ ತೊಗೋಬೇಕು ಅಂತ ತೊಗೊಂಡಿದ್ದೀನಿ.
ಸೊ ಗೊತ್ತಿಲ್ಲ ಫ್ಯೂಚರಲ್ಲಿ ಹೇಗೆ ಬರುತ್ತೆ ಈ ಪಪ್ಪಿ ಅಂತ ಹೇಳ್ಬಿಟ್ಟು, ಬಟ್ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಪ್ರೈಸ್ ಕೂಡ ಜಾಸ್ತಿ ಕೊಟ್ಟಿದ್ದೀನಿ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಫುಡ್ ಆಗಿರಲಿ ಸಪ್ಲಿಮೆಂಟ್ ಎಲ್ಲ ಕೂಡ ನೀಟಾಗಿ ಮೇಂಟೈನ್ ಮಾಡ್ತೀನಿ. ಸೊ ನೋಡೋಣ ಹೇಗೆ ಬರ್ಬೋದು ಕ್ವಾಲಿಟಿ ಅಂತ. ಸೊ ಈಗಲೇ ನೀವು ನೋಡ್ಬೋದು, ಸೊ ಹೇರ್ ಎಲ್ಲ ಎಷ್ಟಿದೆ ಅಂಥೇಳಿ. ಶಿಹ್ ಟ್ಝುಲಿ ಮೇನ್ ಹೇರ್ ಇದೆಯಲ್ಲ, ಸೊ ಇದೇ ಮೇನು. ಹೇರ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಕ್ವಾಲಿಟಿ ಇದೆ ಅಂಥೇಳಿ. ಸೊ ಹೇರ್ ನೋಡ್ಬೋದು ನೀವು, ಈಗ ಒಂದು 2 ಮಂತ್ಸ್ ಆಗಿದೆ ಅಷ್ಟೇ ಪಪ್ಪಿಗೆ. ಸೊ ಜುಟ್ಟೆಲ್ಲ ಈಗಲೇ ಕಟ್ಬೋದು ಇದಕ್ಕೆ ನೀಟಾಗಿ. ಕ್ವಾಲಿಟಿ ಹೇಗಿದೆ ಅಂತ ನೀವೇ ನೋಡ್ಬೋದು. ಸೊ ಈಗಲೇ ತುಂಬ ಜನ ಕೇಳ್ತಾ ಇದ್ದಾರೆ ಇದ್ರ ಮರಿ ಹಾಕಿದ್ರೆ ಕೊಡಿ ಅಂಥೇಳಿ. ಸೊ ನೋಡಬೇಕು, ಇನ್ನೂ 1.5 ವರ್ಷ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಧನ್ಯವಾದಗಳು, ಬಾಯ್ ಬಾಯ್.